ವಕಾಫ್ ದಂಗಲ್ ವಿವಾದ ಹಿನ್ನೆಲೆ ಬಿಜಾಪುರದಲ್ಲಿ ನಡೆಯುತ್ತಿರುವ ವಕಾಫ್ ಹೋರಾಟದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಅವರು, ವಕಾಫ್ ಬೋರ್ಡ್ ಲ್ಯಾಂಡ್ ಜಿಹಾದ್ ಮಾಡುತ್ತಿದೆ, ಇದೊಂದು ಲ್ಯಾಂಡ್ ಟೆರರಿಸಂ, ವಕಾಫ್ ಭಯೋತ್ಪಾದನೆ ಮಾಡುತ್ತಿದೆ ಎಂದು ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದರು. 1974ರ ವಕಾಫ್ ನೋಟಿಫಿಕೇಶನ್ ರದ್ದಾಗಬೇಕು, ಇದಕ್ಕೆ ಬಿಜೆಪಿ ಸುಮ್ಮನಿರಲ್ಲ, ಹೋರಾಟ ಮಾಡುತ್ತಿವೆ. ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ವಕಫ್ ವಕಫ್ ಆಗಿಬಿಟ್ಟಿದೆ. ಹಿಂದೂ ದೇವಾಲಯಗಳು, ಮಠ ಮಾನ್ಯಗಳು, ರೈತರ ಜಮೀನು ಒಂದೂ ಉಳಿದಿಲ್ಲ. ಇದರ ವಿರುದ್ಧ ವಿಜಯಪುರದಿಂದಲೇ ನಾನು ವಕಫ್ ಹೋರಾಟ ಪ್ರಾರಂಭಿಸುತ್ತಿದ್ದೇನೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟ ಅವಧಿ ಅಹರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟ ಅವಧಿ ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗ್ತೇನೆ. ಉಡುಪಿಯಲ್ಲಿ ಸುಲ್ತಾನರ ಅಂತ ಒಂದು ಹಳ್ಳಿಯನ್ನೇ ನಿರ್ಮಾಣ ಮಾಡಿದ್ದಾರೆ, ಇದು ಖಂಡನೀಯ. ದಿಶಾಂಕ್ ಆಫ್ನಲ್ಲಿ ಹಿಂದೂ ಹಳ್ಳಿ ಸುಲ್ತಾನ್ಪುರ್ ಎಂದು ಶೋ ಆಗ್ತಿದೆ. ವಕಫ್ ಹಾಗೂ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಶೋಭಾ ವಾಗ್ದಾಳಿ ಮಾಡಿದ್ದು, ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡಲಿಕ್ಕೆ ಹೊರಟಿದೆ ಎಂದು ಕಿಡಿಕಾರಿದ್ರು. ಅನುಕೂಲ ಆಗ್ಬೇಕು, ಶಿಥಿಲೀಕರಣ ಘಟಕ ಆಗ್ಬೇಕು, ಅಂದ್ರೆ ಕೋಲ್ಡ್ ಸ್ಟೋರೇಜ್ ಆಗ್ಬೇಕು ಅನ್ನುವಂಥದ್ದು. ಅದಕ್ಕೆ ಒಂದ್ಸಾರಿ ಈ ಪ್ರದೇಶಕ್ಕೆ ಬಂದು ಸ್ವತಃ ಉದ್ದಿಮೆದಾರರಿಂದ ಮತ್ತು ರೈತರಿಂದ ಭೇಟಿಯಾಗಬೇಕು ಅಂತ ನಾನು ಬಂದಿದ್ದೆ. ಆದರೆ ನಿನ್ನೆ ಬಂದ ತಕ್ಷಣ ಇಲ್ಲೇನಿವತ್ತು ವಕ್ಫ ಬಗ್ಗೆ ಹೋರಾಟ ನಡೀತಾ ಇದೆ, ಅದರಲ್ಲಿ ಭಾಗವಹಿಸಬೇಕು, ನಮ್ಮ ರೈತರ ನೋವನ್ನು ಕೇಳಬೇಕು, ಅವರಿಗೆ ಧ್ವನಿಯಾಗಬೇಕು ಅನ್ನುವಂಥ ವಿನಂತಿಯನ್ನು ಈ ಭಾಗದ ರೈತರು ಮತ್ತು ಮುಖಂಡರು ನನಗೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಕಿಸಾನ್ ಸಂಘದ ನೇತೃತ್ವದಲ್ಲಿ ನಡೀತಾ ಇರುವಂಥ ವಕ್ಫ ವಿರುದ್ಧದ ಹೋರಾಟದಲ್ಲಿ ನಾನು ಭಾಗವಹಿಸ್ತೀನಿ. ಅದಾದ ಮೇಲೆ ಮಧ್ಯಾಹ್ನ ಮೇಲಿಂದ ನಿರಂತರವಾದಂಥ ಒಂದು ಪ್ರತಿಭಟನೆಯನ್ನು ಮಾಡಬೇಕನ್ನುವಂಥ ತೀರ್ಮಾನಕ್ಕೆ ನಾನು ಬಂದಿದ್ದೀನಿ. ಯಾಕಂದರೆ ವಕ್ಫಲ್ಲಿ ಇವತ್ತು ನಮ್ಮ ರೈತರಿಗೆ ನ್ಯಾಯ ಸಿಗಬೇಕು, ನಮ್ಮ ಮಠಬಂಧುಗಳಿಗೆ ನ್ಯಾಯ ಸಿಗಬೇಕು. ಸಂವಿಧಾನ ವಿರೋಧಿ ಕಾಯಿದೆ ಅದು ವಕ್ಫ್ ಕಾಯಿದೆ. ಸಂವಿಧಾನವನ್ನು ನಾವು ಉಳಿಸಬೇಕಾಗಿದೆ, ಲ್ಯಾಂಡ್ ಟೆರರಿಸಮಿಂದ ನಾವು ಬಚಾವಾಗಬೇಕಾಗಿದೆ, ಲ್ಯಾಂಡ್ ಜಿಹಾದಿಂದ ನಾವು ಬಚಾವಾಗಬೇಕಾಗಿದೆ. ಸಿದ್ದರಾಮಯ್ಯನವರ ಸರ್ಕಾರದ ನೇತೃತ್ವದಲ್ಲಿ ಇವತ್ತು ಜಮೀರ್ ಖಾನ್ ಅವರು ರಾಜ್ಯದ ಎಲ್ಲ ಭೂಮಿಗಳನ್ನು ಕೂಡ ವಕ್ಫ್ ಅಂಡರ್ ತರೋದಕ್ಕೆ ಒಂದು ಹುನ್ನಾರವನ್ನು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಯಾವ್ಯಾವ ಜಮೀನು ವಕ್ಫಿನ ಕೆಳಗಡೆ ಪರಂಪರಾಗತವಾಗಿ ಬಂದಿರುವೋ ಆ ಜಮೀನಿಗೆ ಕೂಡ ಇವತ್ತು ನೋಟಿಸನ್ನು ಕೊಡ್ತಿದ್ದಾರೆ, ಕಾನೂನು ಬಾಹಿರವಾಗಿ ವಕ್ಫ್ ಅದಾಲತ್ತನ್ನು ಮಾಡ್ತಾ ಇದ್ದಾರೆ. ಜಮೀರ್ ಖಾನ್ ಅವರಿಗೆ ವಕ್ಫ್ ಅದಾಲತ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು, ಯಾವ ಕಾನೂನಿನ ಅಡಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಲ್ಯಾಂಡ್ ಜಿಹಾದ್ ಮಾಡೋಕ್ಕೆ ಜಮೀರ್ ಖಾನ್ ಅವರು ಮುಂದಾಗಿದ್ದಾರೆ. ಇದನ್ನು ನಾವು ಸಹಿಸಲ್ಲ, ಇದನ್ನು ನಾವು ಒಪ್ಪಲ್ಲ, ಮತ್ತು ಇದರ ವಿರುದ್ಧ ನಾವು ನಿರಂತರವಾದಂಥ ಹೋರಾಟವನ್ನು ಮಾಡುವವರಿದ್ದೀವಿ. ಎಲ್ಲಿ ತನಕ ನಮಗೆ ನ್ಯಾಯ ಸಿಗಲ್ಲ ಅಲ್ಲಿ ತನಕ ಮಾಡ್ತೀವಿ. ಒಂದು, ರೈತರಿಗೆ ಕೊಟ್ಟ ಜಮೀನಿನ ವಕ್ಫ್ ಹೆಸರಲ್ಲಿ ಕೊಟ್ಟಂಥ ನೋಟಿಸನ್ನು ವಾಪಸ್ ಪಡಿಬೇಕು. ಎರಡನೇದು, ಯಾವ ಜಮೀನಲ್ಲಿ ವಕ್ಫ್ ಪ್ರಾಪರ್ಟಿ ಅಂತ ನಮೂದಾಗಿದೆ ಅದನ್ನು ತಕ್ಷಣ ರದ್ದು ಮಾಡಬೇಕು. ದಿಶಾಂಕ ಆ್ಯಪ್ನಲ್ಲಿ ಉಡುಪಿಯ ಮಠದ ಎದುರಿನ ಭಾಗದಿಂದ ಸೇರಿ ಶಿವಳ್ಳಿ ಇಡೀ ಗ್ರಾಮ ಸುಲ್ತಾನ್ಪುರ ಗ್ರಾಮ ಅಂತ ಇವತ್ತು ಕಂಡು ಬರ್ತಾ ಇದೆ. ಈ ರೀತಿ ಹಲವಾರು ಪ್ರದೇಶಗಳಲ್ಲಿ ಆಕ್ಷೇಪಾರ್ಹ ಹೆಸರುಗಳನ್ನು ಈಗಾಗಲೇ ನಮೂದು ಮಾಡಲಾಗಿದೆ. ಅಂದರೆ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. 43 ASI ಸೈಟ್ಗಳಿಗೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸೈಟ್ಗಳಿಗೆ ವಕ್ಫ್ ಅಂತ ಘೋಷಣೆ ಆಗಿದೆ. ಬಿಜಾಪುರದಲ್ಲಿ 15,000 ಎಕರೆಗೆ ವಕ್ಫ್ ಅಂತ ನಮೂದಾಗಿದೆ. ಬಿಜಾಪುರದ DC ಕಚೇರಿ, SP ಕಚೇರಿ, ಜಿಲ್ಲಾಸ್ಪತ್ರೆ, ವಿರಕ್ತ ಮಠ, ಸೋಮೇಶ್ವರ ದೇವಸ್ಥಾನ, ಇದು ವಕ್ಫ್ ಅಂತ ನಮೂದಾಗಿದೆ. ಅಂದರೆ ವಕ್ಫ್ ಅಂತ ನಮೂದಾಗಬೇಕು ಅಂತಂದರೆ ಪರಂಪರಾಗತವಾಗಿ ಅಲ್ಲನಿಗೆ ಅದು ಸಮರ್ಪಣೆ ಆಗಿರಬೇಕು, ದಾನ ಆಗಿರಬೇಕು. ಇದು ಯಾವ ದಾನದ ಮೂಲಕ SP ಕಚೇರಿ ಬಂದಿದೆ, ಯಾವ ದಾನದ ಮೂಲಕ DC ಕಚೇರಿ ಬಂದಿದೆ, ಯಾವ ದಾನದ ಮೂಲಕ ಇವತ್ತು ಜಿಲ್ಲಾಸ್ಪತ್ರೆ ಬಂದಿದೆ. ಈ ಕಾರಣಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತೀವಿ ಮತ್ತು ನಿರಂತರವಾದಂಥ ಹೋರಾಟವನ್ನು ಮಾಡ್ತೀವಿ. 1974 ನಂತರ ಏನು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಅದು ರದ್ದಾಗುವ ತನಕ ನಾವು ಹೋರಾಟವನ್ನು ಮುಂದುವರಿಸುವವರಿದ್ದೀವಿ. ನಾನು ಅಹೋರಾತ್ರಿ ಧರಣಿಯನ್ನ ಇದೇ ಬಿಜಾಪುರದಲ್ಲಿ ಕೂರುವವರಿದ್ದೀವಿ. ಬಸನಗೌಡರು ಮತ್ತು ನಾವೆಲ್ಲರೂ ಸೇರಿ
ಬಿಜಾಪುರ ಜನ ಯಾರು ನೊಂದಿದ್ದಾರೆ ಯಾರು ಬೆಂದಿದ್ದಾರೆ ಯಾರು ಆಸ್ತಿಯನ್ನ ಕಳ್ಕೊಳ್ಳುವಂತ ಅಂತಕದಲ್ಲಿದ್ದಾರೆ ಅವರೆಲ್ಲರೂ ಬಂದು ಇದರಲ್ಲಿ ಜೋಡಣೆ ಆಗಬೇಕು ಅನ್ನುವಂತ ಪ್ರಾರ್ಥನೆಯನ್ನ ನಾನು ರೈತರಿಗೆ ಮಾಡ್ತಾ ಇದ್ದೀನಿ ಮೇಡಂ ಗೋಲ್ ಗುಂಬಸ್ ಸೇರಿದಂತೆ ಪ್ರವಾಸಿ ಸ್ಥಾನ ಎಲ್ಲೂ ಕೂಡ ವಕ್ ಕೂಡ ಅಂತ ಅದೇ ನಾನು ಹೇಳಿದೆ 43 ಎಸ್ಐ ಸೈಟ್ಗಳನ್ನು ವಕ್ಫ್ ಅಂತ ಘೋಷಣೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಆಗಿದೆ ಯಾದಗಿರಿಯಲ್ಲಿ ಆಗಿದೆ ಕಲಬುರಗಿಯಲ್ಲಿ ಆಗಿದೆ ಬೀದರಲ್ಲಿ ಆಗಿದೆ ಮಂಡ್ಯದ ಚಿಕ್ಕಮ್ಮ ದೇವಸ್ಥಾನ ಆಗಿದೆ ಅಂಜನಾದಿ ಪರ್ವತ ಆಗಿದೆ ಹಂಪಿಯಲ್ಲಿ ಆಗಿದೆ ಅಂದ್ರೆ ನೀವು ಎಲ್ಲವೂ ವಕ್ಫ್ ಅಂತ ಘೋಷಣೆ ಮಾಡಿದ್ರೆ ಅಂದ್ರೆ ಯಾವ ಷಡ್ಯಂತ್ರವನ್ನು ನೀವು ಮಾಡ್ತಿದ್ರಿ ನನಗೆ ಆಶ್ಚರ್ಯ ಆಗೋದು ಶಿವಳ್ಳಿ ಗ್ರಾಮಕ್ಕೂ ಮುಸಲ್ಮಾನರಿಗೆ ಏನು ಸಂಬಂಧ ಇಲ್ಲ ಶಿವಳ್ಳಿ ಅನ್ನುವಂತ ಒಂದು ಬ್ರಾಹ್ಮಣರ ಪಂಗಡ ಬಂದಿರೋದು ಆ ಊರಿನ ಹೆಸರು ಸಲುವಾಗಿ ಇವತ್ತು ನೀವು ದಿಶಾಂಕ ಆಪ್ ಅಲ್ಲಿ ನೋಡಿದ್ರೆ ಸುಲ್ತಾನ್ಪುರ ಇದೆ ಏನು ನಡೆಯುತ್ತಿದೆ ರಾಜ್ಯದಲ್ಲಿ ಏನು ಮಾಡಕ್ಕೆ ಹೊರಟಿದ್ದೀರಿ ಲ್ಯಾಂಡ್ ಜಮೀನು ಆತಂಕವಾದ ನಡೀತಾ ಇದೆ ಜಮೀನು ಟೆರರಿಸಂ ನಡೀತಾ ಇದೆ ಜಮೀನು ಜಿಹಾದ್ ನಡೀತಾ ಇದೆ ಸಂವಿಧಾನ ವಿರೋಧಿ ನಡೀತಾ ಇದೆ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ವಕ್ಫ್ ಇಲ್ಲ 1954-50 ರಲ್ಲಿ ನೆಹರೂರ್ ಅವರು ವಕ್ಫ್ ಅನ್ನ ವರ್ಡ್ ಸೇರಿಸಿರೋದು ಇಲ್ಲಿಯ ಜಮೀನನ್ನು ಕೊಟ್ಟವರು ಕಿತ್ತೂರು ರಾಣಿ ಚೆನ್ನಮ್ಮ ಬಸವ ಅದಿ ಪೀಠಗಳಿಗೆ ಮಠಗಳಿಗೆ ಇಲ್ಲಿಯ ಜಮೀನನ್ನು ಕೊಟ್ಟವರು ಚಾಲುಕ್ಯರು ವೈಸಲರು ಇಂತ ಹಲವಾರು ಜನ ಜಮೀನು ಕೊಟ್ಟಿದ್ದಾರೆ ಇದನ್ನ ಇವತ್ತು ವಕ್ಫ್ ಅಂತ ಮಾಡ್ತಿದ್ದಾರೆ ಯಾವ ಕಾನೂನು ಇದೆ ಇಲ್ಲಿ ನೀವು ಶರಿಯತ್ ಕಾನೂನನ್ನ ಕರ್ನಾಟಕದಲ್ಲಿ ತರಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರ ಹೊರಟಿದೆ ಜಮೀರ್ ಖಾನ್ ಅವರು ಹೊರಟಿದ್ದಾರೆ ನಾವು ಭಾರತದ ಸಂವಿಧಾನದ ಪ್ರಕಾರ ನಡೆಯುವಂತವರು ಲೋಕಸಭೆ ಬರ್ತೀರಿ ಸಂವಿಧಾನ ಹಿಡ್ಕೊಂಡು ಪ್ರಮಾಣ ವಚನ ಶಪಥ ಗ್ರಹಣ ಮಾಡ್ತೀರಿ ಇಲ್ಲಿ ಬರ್ತೀರಿ ಶರಿಯತ್ ಕಾನೂನನ್ನು ತರ್ತೀರಿ ಇದು ನಡೆಯೋದಿಲ್ಲ ಕರ್ನಾಟಕದಲ್ಲಿ ಉಷ್ಣಕಾಲೆ ಶೀತಂ ಶೀತಕಾಲೆ ಉಷ್ಣಂ ಅದುವೇ ಖಾದಿ ವಸ್ತ್ರಂ ವಿಜಯಪುರದಲ್ಲಿ ಖಾದಿ ಉತ್ಸವ 2024 ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಿಜಯಪುರ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಬೆಂಗಳೂರು ಖಾದಿ ಮತ್ತು ಗ್ರಾಮೋದ್ಯೋಗ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ದಿನಾಂಕ ನವೆಂಬರ್ 1 ರಿಂದ 15-11-2024 ಸಮಯ 11 ಗಂಟೆಯಿಂದ ರಾತ್ರಿ 9:30 ರವರೆಗೆ ಸ್ಥಳ ಕಂಗಲ್ ಶ್ರೀ ಹನುಮಂತರಾಯ ರಂಗಮಂದಿರ ಆವರಣ ಸ್ಟೇಷನ್ ರಸ್ತೆ ವಿಜಯಪುರ ವಸ್ತು ಪ್ರದರ್ಶನದಲ್ಲಿ ವಿವಿಧ ಉತ್ಪನ್ನಗಳಾದ ವೈಶಿಷ್ಟ್ಯಪೂರ್ಣ ವೈವಿಧ್ಯಮಯ ಚಿತ್ತಾಕರ್ಷಕ ಖಾದಿ ಉತ್ಪನ್ನಗಳು ಹಾಗೂ ಸಹಜವೂ ಸುಂದರವೂ ಕಲಾತ್ಮಕವೂ ಆದ ಬೆಡಗಿನ ಗ್ರಾಮೀಣ ಉತ್ಪನ್ನಗಳು ತಮ್ಮ ಆಯ್ಕೆಗಾಗಿ ಲಭ್ಯ ಕುಶಲ ಕರ್ಮಿಗಳು ತಯಾರಿಸಿದ ಕರಕುಶಲ ಆಧುನಿಕ ಖಾದಿ ಉಡುಪುಗಳು ಶುದ್ಧ ರೇಷ್ಮೆ ಸೀರೆಗಳು ಹಾಗೂ ಗುಣಮಟ್ಟದ ಉತ್ಪನ್ನಗಳು ಪರಿಸರ ಸ್ನೇಹಿ ಸರಳ ಕಡಿಮೆಯ ಬೆಲೆಯ ರಾಜ್ಯಾದ್ಯಂತ ತಯಾರಿಸಿರುವ ಖಾದಿ ಗ್ರಾಮೋದ್ಯೋಗ ವಸ್ತುಗಳು ಲಭ್ಯ ಗ್ರಾಮೀಣ ಕರಕುಶಲ ವಸ್ತುಗಳು ಕೈಚೀಲಗಳು ಮಹಿಳೆಯರ ಆಕರ್ಷಣೆಯ ವ್ಯಾನಿಟಿ ಬ್ಯಾಗ್ಗಳು ಪರ್ಸ್ಗಳು ನೈಜ ಹಾಗೂ ಶುದ್ಧ ಜೇನುತುಪ್ಪ ಅಗರಬತ್ತಿ ಕರಕುಶಲ ವಸ್ತುಗಳು ಸೇರಿದಂತೆ ಇತ್ಯಾದಿ ಆಕರ್ಷಕ ಹಲವಾರು ವಸ್ತುಗಳು ಮಾರಾಟಕ್ಕೆ ಲಭ್ಯ ದಿನಾಂಕ ನವೆಂಬರ್ 1 ರಿಂದ 15-11-2024 ಸಮಯ 11 ಗಂಟೆಯಿಂದ ರಾತ್ರಿ 9:30 ರವರೆಗೆ ಖಾದಿ ಉತ್ಸವದ ಲಾಭ ಪಡೆಯಲು ನೀವು ನಿಮ್ಮ ಕುಟುಂಬದೊಂದಿಗೆ ಬನ್ನಿ ಖಾದಿ ಮತ್ತು ಗ್ರಾಮೋದ್ಯೋಗ ಪರಿವಾರದಿಂದ ತಮಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08352250133 ಹಾಗೂ ಮೊಬೈಲ್ ನಂಬರ್ 9480825614 ಖಾದಿ ವಸ್ತ್ರಂ ಖಾದಿ ಉತ್ಸವ 2024